ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ರಾಜ್ಯ ಮಟ್ಟದ SSLC ಪೂರ್ವಸಿದ್ಧತಾ ಪರೀಕ್ಷೆ March 2023ಕ್ಕಾಗಿ ದಿನಾಂಕ 2/3/2023ರಂದು ಗಣಿತ ವಿಷಯದ ಪರೀಕ್ಷೆ ನಡೆಯಲಿದೆ. ಸೊ ಅದಕ್ಕಾಗಿ ನಾವು ಇವತ್ತು ಕೂಡ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಖಂಡಿತವಾಗಿ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಈ ವಿಡಿಯೋದಿಂದ ತಾವುಗಳು ಗಳಿಸ್ತೀರಿ ಅಂತ ಹೇಳ್ತಾ, ನಾವು ಹಾಕಿರ್ತಕ್ಕಂಥ ಕನ್ನಡ ವಿಡಿಯೋ, ಇಂಗ್ಲಿಷ್ ವಿಡಿಯೋ, ಹಿಂದಿ ವಿಡಿಯೋ, ಈಗಾಗಲೇ ಕನ್ನಡದಲ್ಲಿ 33 ಅಂಕಗಳು ಬಂದಿತ್ತು, ಇಂಗ್ಲಿಷ್ನಲ್ಲಿ 44 ಅಂಕಗಳನ್ನು ಬಂದಿತ್ತು, ಇನ್ನು ಹಿಂದಿಯಲ್ಲಿ ಹಾಕಿದ್ದೀವಿ. ಎಕ್ಸಾಮ್ ಇವತ್ತು ಆಗಬೇಕಾಗಿದೆ, ಅಲ್ಲಿಂದನೂ ಕೂಡ 50ಕ್ಕಿಂತ ಹೆಚ್ಚು ಅಂಕಗಳ ಪ್ರಶ್ನೆಗಳನ್ನೇ ನಮ್ಮ ವಿಡಿಯೋಗಳಲ್ಲಿ ಕಾಣ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಾವು SSLC ಅವರಿಗೆ ಎಲ್ಲ ವಿಷಯಗಳಲ್ಲಿನೂ ಕೂಡ ನೋಟ್ಸ್ಗಳಾಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಈ ಥರ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2023 SSLC, ಅದನ್ನು ಒತ್ತಿದ್ರೆ ತಾವು ಖಂಡಿತವಾಗಿ ನಿಮಗೆ ಸ್ಕೋರ್ ಆಗ್ತಕ್ಕಂಥ ವಿಡಿಯೋಗಳು ಸಿಗ್ತವೆ. ಇದರ ಬದಲಿಗೆ ನಾನು ಒಂದು ಮ್ಯಾಥ್ಸ್ ಕ್ವಶನ್ ಪೇಪರನ್ನು ವಿತ್ ಆನ್ಸರ್ಸ್ ಹಾಕಿದ್ದೀನಿ, ಅದನ್ನು ಯಾರು ವಿಡಿಯೋ ನೋಡಿಲ್ಲ ಖಂಡಿತವಾಗಿ ನೋಡಿ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ನನ್ನು ಮಾಡಿದ್ದೀನಿ. ಇದಾದ ನಂತರ ಇನ್ನಷ್ಟು 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಿಮಗೆ ಮೋಸ್ಟ್ ನೀವು ಲೆಕ್ಕಗಳನ್ನು ಕಲಿತುಕೊಂಡು ಹೋಗಲೇಬೇಕಾಗಿರ್ತಕ್ಕಂಥ ಕನ್ಸೆಪ್ಟ್ಗಳು, ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ. ಹೆಚ್ಚು ಲೈಕ್ ಆಗಬೇಕು, ಹೆಚ್ಚು ಶೇರ್ ಆಗಬೇಕು, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಬೇಕು. ನೋಡೋಣ ಮ್ಯಾಥ್ಸಲ್ಲಿ ಯಾವೆಲ್ಲ ಪಾಠದಿಂದ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವಂತ. ಎಸ್, ಸಮಾಂತರ ಸರಣಿ ಪಾಠ ಬಂತು. ಇಲ್ಲಿ ಈಸಿಯಾಗಿ 2 ಮಾರ್ಕ್ಸನ್ನು ನೀವುಗಳು ಪಡಿಬಹುದು. ಒಂದು ಎನ್ ಪದ ಕಂಡುಹಿಡಿಯೋದು, ಎನ್ ಪದಗಳ ಮೊತ್ತ ಕಂಡುಹಿಡಿಯೋದು, ಎಸ್ ಮೊದಲ ಪದ ಮತ್ತು ವ್ಯತ್ಯಾಸ ADಗಳನ್ನು ಕಂಡುಹಿಡಿತಕ್ಕಂಥದ್ದು. ವೆರಿ ವೆರಿ ಸಿಂಪಲ್ ಅದ. ಜೊತೆಗೆ ಸಮಾಂತರ ಸರಣಿಗಳ ಮೇಲೆ 4 ಅಂಕಕ್ಕೆ ಲೆಕ್ಕಗಳನ್ನು ಕೂಡ ಬರ್ತದೆ, ಅವುಗಳನ್ನು ಸಹಿತ ತಾವು ರೂಢಿಸ್ಕೊಳ್ಬೋದು. ಬಟ್ ಈಸಿಯಾಗಿ ಎನ್ ಪದಗಳ ಮೊತ್ತ, ADಗಳನ್ನು ಕಂಡುಹಿಡಿಯೋದ್ರಿಂದ 2 ಅಂಕಗಳನ್ನು ಪಡಿಬಹುದು. ಇನ್ನು ತ್ರಿಭುಜಗಳ ಪಾಠದಲ್ಲಿ ಎಸ್ ಒಂದು ಪ್ರಮೇಯ ಮಾತ್ರ ಖಂಡಿತವಾಗಿ 100% ಬರ್ತದೆ. ಅದು ಮೂಲ ಸಮಾನುಪಾತತೆ ಪ್ರಮೇಯ ಆಗಿರ್ಬೋದು, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಆಗಿರ್ಬೋದು, ಪೈಥಾಗೋರಸ್ ಪ್ರಮೇಯ ಆಗಿರ್ಬೋದು. 4 ಮಾರ್ಕ್ಸ್ಗಳನ್ನು ಈಸಿ ಆಗಿ ನೀವು ಏನು ಮಾಡ್ಬೋದು, ಪ್ರಮೇಯಗಳನ್ನು ರೂಢಿಸಿಕೊಂಡು ಹೋಗಿದ್ದೇ ಆದರೆ ಅದರಿಂದ ಹೆಚ್ಚು ಅಂಕಗಳನ್ನು ನೀವು ಏನು ಮಾಡ್ಬೋದಪ್ಪ ಅಂದರೆ ಗಳಿಸ್ಬೋದು. ಇನ್ನು 2 ಚರಾಕ್ಷರಗಳು ಇರುವ ಎಸ್ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಪಾಠದಲ್ಲಿ ಗ್ರಾಫ್ ಬರ್ತದೆ 4 ಮಾರ್ಕ್ಸಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚೆನ್ನಾಗಿ ಗ್ರಾಫನ್ನು ಅದರ ಲೆಕ್ಕ ಬಿಡಿಸೋದನ್ನು ನೋಡಿ. ಇನ್ನೊಂದು 2 ಮಾರ್ಕ್ಸಿಗೆ ಏನು ಮಾಡ್ತಾರಪ್ಪ ಅಂದರೆ ಆ ವರ್ಗ ಸಮೀಕರಣಗಳ ಜೋಡಿಗೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಅಲ್ಲಿ 3 ವಿಧಾನ ಇದ್ದಾವೆ, ಆದೇಶ ವಿಧಾನ, ವರ್ಜಿಸೋ ವಿಧಾನ, ಓರೆ ಗುಣಾಕಾರದ ವಿಧಾನ. ಬಟ್ 3ರಲ್ಲಿ ಅವರು ಯಾವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ರೆ ಅದೇ ವಿಧಾನ ಬಿಡಿಸಬೇಕು, ಇಲ್ಲಾಂದರೆ ಯಾವುದಾದ್ರೂ ಒಂದು ಸರಳವಾದ ವಿಧಾನದಿಂದ ತಾವು ಏನು ಮಾಡ್ಬೋದು, ಆ ಸಮೀಕರಣದ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಬಹುದು. 2 ಅಂಕ ಕೊಡ್ತಾರೆ. ಟೋಟಲಿ 6 ಮಾರ್ಕ್ಸ್, ಭಾಳ ಈಸಿಯಾಗಿ ಈ ಪಾಠದಿಂದ ತಗೋಬೋದು. ವೃತ್ತಗಳು ಪಾಠದಲ್ಲಿ 2 ಪ್ರಮೇಯ ಇದಾವೆ. 2 ಪ್ರಮೇಯದಲ್ಲಿ 1 ಅಂತರೂ ಡೆಫಿನೆಟ್ ಆಗಿ ಬರ್ತದೆ, 3 ಮಾರ್ಕ್ಸ್ ಪಕ್ಕ. 4.1 ಮತ್ತು 4.2 ರೂಢಿಸ್ಕೊಡ್ರಿ. ಇನ್ನು ವೃತ್ತಕ್ಕೆ ಸಂಬಂಧಿಸಿದಂತೆ ವಿಸ್ತೀರ್ಣಗಳು ಪಾಠದಲ್ಲಿ ನೋಡೋದಾದರೆ ವಿಸ್ತೀರ್ಣ ಮತ್ತು ಸೂತ್ರತೆ ಕಂಡುಹಿಡಿತಕ್ಕಂಥ ಲೆಕ್ಕ, ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಲೆಕ್ಕ, ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ ಇಲ್ಲಿ 2 ಮಾರ್ಕ್ಸ್ ಆರಾಮಾಗಿ ಏನು ಮಾಡ್ಬೋದು, ಸಿಂಪಲ್ ಇದೆ, ಸೂತ್ರವನ್ನು ನೋಡಿಕೊಳ್ಳ್ರಿ. ಸೊ ಅಭ್ಯಾಸದ ಲೆಕ್ಕಗಳನ್ನು ರೂಢಿಸ್ಕೊಡ್ರಿ, ಖಂಡಿತವಾಗಿ 2 ಮಾರ್ಕ್ಸ್ ಈಸಿಯಾಗಿ ನೀವು ಏನು ಮಾಡ್ತೀರಿ, ಸೆಕ್ಯೂರ್ಗಳನ್ನು ಮಾಡ್ತೀರಿ. ಇನ್ನು ರಚನೆಗಳು ಕನ್ಸ್ಟ್ರಕ್ಷನ್ಸ್ದಲ್ಲಿ ನೋಡೋದಾದರೆ ರೇಖಾಖಂಡ ವಿಭಾಗಿಸೋದು, ಸ್ಪರ್ಶಕಗಳನ್ನು ರಚಿಸೋದು, ಸಮರೂಪ ತ್ರಿಭುಜದ ರಚನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ಹೇಗೆ ಬರ್ತದೆ ಅಂತಂದ್ರೆ 2+4 ಬರ್ಬೋದು, ಒಂದು 2 ಮಾರ್ಕ್ಸು, ಒಂದು 4 ಮಾರ್ಕ್ಸಿಗೆ ಬರ್ಬೋದು, ಅಥವಾ ಒಂದು 3 ಮಾರ್ಕ್ಸು ಮತ್ತು ಇನ್ನೊಂದು 4 ಮಾರ್ಕ್ಸಿಗೆ ಬರ್ಬೋದು. ಟೋಟಲಿ 6-7 ಅಂಕಗಳನ್ನು ರಚನೆಗಳು ಪಾಠದಿಂದ ಗಳಿಸ್ಬೋದು. ವಿಶೇಷವಾಗಿ 6.1 ಅಭ್ಯಾಸದಲ್ಲಿ ಸಮಸ್ಯೆ 5 ಮತ್ತು 6 ನೋಡ್ಕೊಡ್ರಿ. 6.2 ಅಭ್ಯಾಸದಲ್ಲಿ ಸಮಸ್ಯೆ 5, 6 ಇವುಗಳನ್ನು ಚೆನ್ನಾಗಿ ಲೆಕ್ಕಗಳನ್ನು ರೂಢಿಸ್ಕೊಂಡಿದ್ದೆ ಆದರೆ ಆರಾಮಾಗಿ 6-7 ಮಾರ್ಕ್ಸ್ಗಳನ್ನು ರೇಖಾಖಂಡ ವಿಭಾಗಿಸೋದು, ಸ್ಪರ್ಶಕಗಳನ್ನು ರಚಿಸೋದ್ರಿಂದ ಕಲಿಬೋದು. ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಇಲ್ಲಿ ದೂರಕ್ಕೆ ಸಂಬಂಧಪಟ್ಟಂತೆ ಸೂತ್ರ, ಭಾಗ ಪ್ರಮಾಣದ ಸೂತ್ರ, ತ್ರಿಭುಜದ ವಿಸ್ತೀರ್ಣ ಅಂತ ಕನ್ಸೆಪ್ಟ್ ಇದ್ದಾವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದ ದೂರ ಸೂತ್ರ, ಇದನ್ನು ತಾವುಗಳು ರೂಢಿಸ್ಕೊಳ್ಳೇಬೇಕು. ಇಲ್ಲಿನೂ ಕೂಡ 1-2 ಅಂಕ, ಮತ್ತೊಂದು 3 ಅಂಕ, 2+3 ಈ ಒಂದು ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಬರ್ತವೆ. ಇನ್ನು ಮಸ ಮತ್ತು ಲಸಗಳನ್ನು ಕಂಡುಹಿಡಿಯಲಿಕ್ಕೆ ಕೊಡ್ತಾರೆ, ಮತ್ತು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ವಾಸ್ತವ ಸಂಖ್ಯೆಗಳ ಪಾಠದಿಂದ ಒಂದು ಲೆಕ್ಕ ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿ ಯೂಕ್ಲಿಡ್ನ ಒಂದು ನಿಯಮ ಬರ್ತದೆ, ಅದರ ಆಧಾರದ ಮೇಲೆ ಮಸಗಳನ್ನು ಕಂಡುಹಿಡಿಯೋದನ್ನು ಭಾಳ ಸಲ ಕೇಳ್ತಾರೆ. ಮತ್ತು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಂತ ಅಭ್ಯಾಸದಲ್ಲಿ ಏನು ಲೆಕ್ಕಗಳಿದಾವಲ್ಲ ಅವುಗಳನ್ನು ನೀವು ರೂಢಿಸಿಕೊಂಡಿದ್ದರೆ ಈಸಿಯಾಗಿ 2 ಮಾರ್ಕ್ಸ್ ಏನು ಮಾಡ್ಬೋದು, ವಾಸ್ತವ ಸಂಖ್ಯೆಗಳ ಪಾಠದಿಂದ ತಗೊಳ್ಬೋದು. ಬಹುಪದೋಕ್ತಿಗಳದ, ಇಲ್ಲಿ ಬಹುಪದೋಕ್ತಿಗಳ ಶೂನ್ಯತೆ ಮತ್ತು ಭಾಗ ಕಾರ್ಯಕ್ರಮವಿದೆ ಅಂತ ಒಂದು ಬರ್ತದೆ. ಅಂದರೆ ಇದು ಈಸಿ ಕನ್ಸೆಪ್ಟ್ ಅದ, 2 ಮಾರ್ಕ್ಸ್ಗಳನ್ನು ನೀವು ಏನು ಮಾಡ್ಬೋದು, ಪಡಿಬೋದು. ಇನ್ನು ವರ್ಗ ಸಮೀಕರಣಗಳದ,
ಇಲ್ಲಿ ವರ್ಗ ಸಮೀಕರಣಗಳಲ್ಲಿ ಒಂದು ಮೂರು ವಿಧಾನಗಳು ಬರ್ತವೆ. ಅಪವರ್ತನ ವಿಧಾನ ಬರ್ತದೆ, ವರ್ಗ ಪೂರ್ಣಗೊಳಿಸುವ ವಿಧಾನ ಬರ್ತದೆ, ಸೂತ್ರ ವಿಧಾನ ಅಂತ ಒಂದು ಬರ್ತದೆ. ಇಲ್ಲಿ ಈ ಮೂರು ವಿಧಾನದಿಂದ ಅವರು ಕೊಟ್ಟರೆ ಯಾವ ವಿಧಾನ ಕೊಡ್ತಾರೆ ಅದೇ ವಿಧಾನದಿಂದ ಬಿಡಿಸಬೇಕು, ಅಥವಾ ಯಾವುದಾದ್ರು ಒಂದು ವಿಧಾನ ಅಂತಂದರೆ ನಿಮಗೆ ಈಸಿ ಆಗ್ತಕ್ಕಂಥ ಒಂದು ವಿಧಾನದಿಂದ ಆ ವರ್ಗ ಸಮೀಕರಣದ ಸಮಸ್ಯೆಗೆ ಪರಿಹಾರ ಕಂಡುಹಿಡಬಹುದು. ನೆನಪಿಟ್ಕೊಡ್ರಿ, ಮೂಲಗಳ ಸ್ವಭಾವ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತದೆ, ಈಸಿಯಾಗಿ ಎರಡು ಮಾರ್ಕ್ಸ್ಗಳನ್ನು ಸೆಕ್ಯೂರನ್ನು ಮಾಡ್ಬೋದು. ಇನ್ನು ಟ್ರಿಗ್ನೋಮೆಟ್ರಿ ನೋಡೋದಾದರೆ, ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ತ್ರಿಕೋನಮಿತಿಯ ಅನುಪಾತ ಕೋಷ್ಟಕ 11.1 ನೋಡಿ ಅಂತ ಹೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ನೋಡಿ ರೂಢಿಸ್ಕೊಂಡಿದ್ದಾದರೆ ಖಂಡಿತ ಮಾರ್ಕ್ಸ್ಗಳು ಪಡೆದೇ ಪಡಿತೀರಿ. ಇನ್ನು ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತ ಮತ್ತು ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಅಂತ ಬರ್ತದೆ. ಇಲ್ಲಿ ಇದೇ ಬರ್ತದೆ ಅಂತ ಹೇಳಲಿಕ್ಕೆ ಡೌಟ್ ಅದ, ಯಾಕಂದರೆ ಭಾಳ ಪಾಠ ದೊಡ್ಡದದ, ಗೆಸ್ಸಿಂಗ್ ಕಠಿಣ ಇದೆ. ಬಟ್ ಆದರೂ ಹೇಳ್ಬೋದು, ಈ ತ್ರಿಕೋನಮಿತಿಯ ಎಸ್ ಪೂರಕ ಕೋನಗಳ ಅನುಪಾತಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳು ಬರ್ತಾ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಕೊಡ್ರಿ. ಇನ್ನು ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಮೂರು ಅಂಕಕ್ಕೆ ಸವಿಶೇಷವಾಗಿ ಎತ್ತರ ಮತ್ತು ದೂರಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ. ಏನು ಅಭ್ಯಾಸದಲ್ಲಿ ಲೆಕ್ಕಗಳಿದಾವಲ್ಲ ಆ ಎಲ್ಲ ಲೆಕ್ಕಗಳನ್ನು ನೋಡಿಕೊಂಡಿದ್ದೆ ಆದರೆ, ಸೊ ಖಂಡಿತವಾಗಿ ನೀವೇನು ಮಾಡ್ತೀರಿ, ಮೂರು ಅಂಕದ ಎಸ್ ಸಮಸ್ಯೆಗೆ ಪರಿಹಾರಗಳನ್ನು ಕಾಣ್ತೀರಿ. ಇನ್ನು ಸ್ಟ್ಯಾಟಿಸ್ಟಿಕ್ ಇದೆ ವಿದ್ಯಾರ್ಥಿಗಳ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ ಮಧ್ಯಾಂಕ ಬಹು ಲೆಕ್ಕಗಳನ್ನು ಕಂಡುಹಿಡಿಯುವುದು, ಆರು ಮಾರ್ಕ್ಸಿನ ಲೆಕ್ಕಗಳು ಬರ್ತಾವೆ. ಇಲ್ಲಿ ವಿಶೇಷವಾಗಿ ನೇರ ವಿಧಾನ ಮತ್ತು ಹಂತ ವಿಚಲನ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದ, ಮತ್ತು ಓಜು ಅಂತ ಬರ್ತದೆ, ಅದು ಕಡಿಮೆ ವಿಧಾನ ಮತ್ತು ಹೆಚ್ಚು ವಿಧಾನ ಅಂತ ಕರ್ತದೆ, ಲೆಸ್ ದೆನ್ ಆ್ಯಂಡ್ ಮೋರ್ ದೆನ್ ಓಜು ಟೈಪ್ ಅಂತ ಹೇಳ್ತಾರೆ. ಇಲ್ಲಿ ಕಡಿಮೆ ವಿಧಾನದ ಓಜು ಗ್ರಾಫ್ಗಳನ್ನು ಏನು ಮಾಡ್ತಾ ಇದ್ದಾರೆ, ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ, ಅವುಗಳನ್ನು ಪ್ರಿಪರೇಷನ್ ಮಾಡಿ. ಇದು ಕೂಡ ಒಂದು ಗ್ರಾಫ್ಗೆ ಸಂಬಂಧಪಟ್ಟಂತೆ ಲೆಕ್ಕ. ಅಂದರೆ ನಿಮ್ಮ SSLC ಪರೀಕ್ಷೆಗೆ ಎರಡು ಗ್ರಾಫ್ಗಳನ್ನು ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಪ್ರೊವೈಡ್ಗಳನ್ನು ಮಾಡ್ತಾರೆ. ಎರಡು ಗ್ರಾಫ್ಗಳನ್ನು ಬಿಡಿಸಬೇಕು, 6-7 ಮಾರ್ಕ್ಗಳಲ್ಲಿ ಸಿಗ್ತಾವೆ. ಇನ್ನು ಪ್ರೊಬ್ಯಾಬಿಲಿಟಿ ಇದೆ ವಿದ್ಯಾರ್ಥಿಗಳೇ, ಸಂಭವನೀಯತೆ ಅಂತ ಹೇಳ್ತೀವಿ. ವಿಶೇಷವಾಗಿ ನಾಣ್ಯ ದಾಳ ಮತ್ತು ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಕೊಡ್ತಾರೆ, ಅವುಗಳು ಕೂಡ ಎರಡು ಮಾರ್ಕ್ಸಿಗೆ ಇರ್ತಕ್ಕಂಥ ಕ್ವಶನ್. ಏನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಲೆಕ್ಕಿದಾವಲ್ಲ ಅವುಗಳನ್ನೇ ಬರ್ತಾ ಇದ್ದಾವೆ, ಒಂದ್ಸರಿ ನೋಡ್ಕೊಳ್ರಿ. ಮತ್ತು ಮೋಸ್ಟ್ ಪ್ರೊಬ್ಯಾಬಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಸಹಿತ ನಾನು ಕೊಡ್ತೀನಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಸೂತ್ರ ಇದೆ, ಒಂದು ಸೂತ್ರ ಅಂದರೂ ಪಕ್ಕ 100% ಏನು ಮಾಡ್ತಾರೆ ಕೇಳ್ತಾರೆ. ಅದು ಒಂದು ವಾಕ್ಯದಲ್ಲಿ ಒಂದು ಅಂಕಕ್ಕೆ ಕೇಳಬಹುದು ಅಥವಾ MCQಗಳಲ್ಲಿ ಕೇಳಬಹುದು. ಮತ್ತು ಇದೇ ಒಂದು ಎಸ್ ವಿಸ್ತೀರ್ಣ ಮತ್ತು ಘನಫಲಗಳ ಒಂದು ಸೂತ್ರ ಆಧಾರಿತ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಎರಡು ಮಾರ್ಕ್ಸ್ಗೆ ಕೇಳ್ತಾರೆ, ಅದನ್ನು ಸಹಿತ ತಾವೇನು ಮಾಡಬೇಕಾಗ್ತದೆ, ರೂಢಿಸ್ಕೊಳ್ಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ಮೋಸ್ಟ್ ಕನ್ಸೆಪ್ಟ್ಗಳನ್ನು ಎಲ್ಲೆಲ್ಲಿಂದ ಕ್ವಶನ್ಸ್ಗಳು ಯಾವ್ಯಾವ ಬರಬಹುದು ಅನ್ನೋದನ್ನು ಕೊಟ್ಟಿದ್ದೀನಿ. ನನಗಂತೂ ಡೆಫಿನೆಟ್ ಅದ, ಯಾರು ಚೆನ್ನಾಗಿ ಈ ವಿಡಿಯೋವನ್ನು ಅರ್ಥೈಸಿಕೊಂಡಿದ್ದೀರಿ, ಯಾರು ಚೆನ್ನಾಗಿ ಇದರ ಆಧಾರಿತ ಮೇಲೆ ಅಧ್ಯಯನವನ್ನು ಮಾಡ್ತೀರಿ, ಸೊ ಖಂಡಿತವಾಗಿ ಯು ಸೆಕ್ಯೂರ್ 50% ಮೋರ್ ಮಾರ್ಕ್ಸ್ ಇನ್ ಯುವರ್ ಪ್ರಿಪರೇಟರಿ ಆ್ಯಂಡ್ ಆಲ್ಸೋ ಆಸ್ ವೆಲ್ ಆಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಎರಡು ಪರೀಕ್ಷೆಗಳಲ್ಲಿನೂ ಕೂಡ ನೀವು ತುಂಬ ಚೆನ್ನಾಗಿ ಅಂಕಗಳನ್ನು ಪಡೀತೀರಿ. ಬಟ್ ಈ ಕನ್ಸೆಪ್ಟನ್ನು ಚೆನ್ನಾಗಿ ರೂಢಿಸಿಕೊಳ್ಳಿ. ಇನ್ನೊಂದು ವಿಡಿಯೋನ ಲೈನಪ್ ಮಾಡಿದ್ದೀನಿ ನಾನು ನಿಮಗೆ, ಅಲ್ಲಿ ಕ್ವಶನ್ಸ್ಗಳಿದ್ದಾವೆ ಆ ವಿಡಿಯೋಗಳನ್ನು ಸಹಿತ ತಪ್ಪದೇ ನೋಡಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಅದೇ ಬೇಸಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳೇ ಆಗಿದ್ದಾವೆ. ಹಾಗಾದರೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಬಾಯ್.